ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಶೋಭಾ ಕರಂದ್ಲಾಜ ಅವ್ರ ಉತ್ತರ ಹುಡುಕ್ತಾರ ರಾಜೀವ್ ಉತ್ತರ ಉತ್ತರ ಅಂತ ಉಡುಪಿ ಚಿಕ್ಕಮಂಗ್ಳೂರ್ ನೋಡಿದಾಗ ಜನ ಕಳಿಸ್ಲಿಲ್ಲ ಗೋ ಬ್ಯಾಕ್ ಅಂತ ಉಡುಪಿ ಚಿಕ್ಕಮಂಗ್ಳೂರ್ಲಿ ಬಿಜೆಪಿ ಕಾರ್ಯಕರ್ತರೇ ಗೋ ಬ್ಯಾಕ್ ಶೋಭಾ ಅಂತ ಹೇಳಿದ್ದು ಶೋಭಾನ ಕಳಿಸಿ ಅಂತ ಈಗ ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ ಶೋಭಾ ವರ್ಸಸ್ ಇದನ್ನ ಬೆಂಗಳೂರಿನ ಜನ ಮಾತಾಡ್ತಿದ್ದಾರೆ ನಮ್ಮ ಕರ್ನಾಟಕ ಟಿವಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಮಲ್ಲೇಶ್ವರಮು ಮಹಾಲಕ್ಷ್ಮಿ ಲೇಔಟು ದಾಸರಹಳ್ಳಿ ಬಟ್ರಾಂಪುರ ಹೆಬ್ಬಾಳ ಪುರಂ ಹೆಬ್ಬಾಳ ಇಲ್ಲೆಲ್ಲ ಹೋದಾಗ ಜನ ಮಾತಾಡ್ತಾರೆ ಉಡುಪಿ ಚಿಕ್ಕಮಗ್ಳೂರ್ ಜನನೇ ಅವ್ರನ್ನ ಗೋ ಬ್ಯಾಕ್ ಅಂತ ಕಳ್ಸಿದ್ದಾರೆ ಓಟ್ ಹಾಕ್ಬೇಕು ಅಂತ ಸೂಕ್ಷ್ಮವಾಗಿ ನಾವು ಕೈಕಟ್ಟು ಹಳೆ ಚುನಾವಣೆಗಳಿಗೆ ನೋಡಿದಾಗ ಜನ ಡಿ ಬಿ ಚಂದ್ರೇಗೌಡ್ರ ಗೋ ಬ್ಯಾಕ್ ಅಂದಿಲ್ಲ ಅವತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕಾಲಿಕ್ ಚಕ್ರ ಕಟ್ಕೊಂಡು ಅವತ್ ಚಂದ್ರಗೌಡರು ಡಿ ಬಿ ಫೋರ್ಟೀನ್ ಸಿಎಂ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ್ರನ್ ಗೆಲ್ಸರ್ ಅವತ್ತು ಗೋ ಬ್ಯಾಕ್ ಅಂದಿಲ್ಲ ಮತ್ತೆ ಡಿ ವಿ ಎಸ್ ಗೋ ಬ್ಯಾಕ್ ಅಂದಿಲ್ಲ ಬಟ್ ಶೋಭಾ ಕರಂದ್ಲಾಜ್ಗೆ ಉಡುಪಿ ಚಿಕ್ಕಮುಳು ಪ್ರಾಮಾಣಿಕ ಬಿಜೆಪಿ ಕಾರ್ಯಕರ್ತರು ಕರಾವಳಿ ಭಾಗದ ಬಿಜೆಪಿ ಕಾರ್ಯಕರ್ತರು ನಿರೀಕ್ಷೆ ಮಾಡದೆ ಪ್ರೀತಿ ವಿಶ್ವಾಸ ಬಾಂಧವಕ್ಕೆ ಆಗಿ ಕೆಲಸ ಮಾಡೋ ಬಿಜೆಪಿ ಕಾರ್ಯಕರ್ತರು ಇದೆ ಅದು ಕರಾವಳಿ ಭಾಗದವರು ಎಲ್ಲಾ ಕಡೆ ಇದಾರೆ ಅದ್ ಬೇರೆ ಅವ್ರು ಇನ್ನೊಂದ್ ಸ್ವಲ್ಪ ಒಂದ್ ಕೈ ಜಾಸ್ತಿ ಹೌದು ಆ ಕರಾವಳಿ ಭಾಗದ ಕಾರ್ಯಕರ್ತರೆ ಗೋ ಬ್ಯಾಕ್ ಅಂತ ಹೇಳಿ ಕಳ್ಸಿದ್ರು ಅನ್ನೋದಾದ್ರೆ ಇವರು ಯಾವ ಅದಕ್ಕೆ ಇಲ್ಲಿ ಕಾರ್ಯಕರ್ತರು ಅವರೇ ಒಪ್ಕೊಂಡಿಲ್ಲ ಇನ್ನು ಇವ್ರು ನಮ್ಗೆ ಏನ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಒಂದಷ್ಟು ಬಿಜೆಪಿ ಕಾರ್ಯಕರ್ತರು ಸೈಲೆಂಟ್ ಆಗ್ತಾ ಹೌದು ಶೋಭಾ ಕರಂದ್ಲಾಜೆಯನ್ನ ಕಂಪೇರ್ ಮಾಡ್ತಾರೆ ಜನ ನಾವು ನೋಡಿದ್ವಿ ಎಷ್ಟೋ ಕಾಮೆಂಟ್ ಗಳ ಜನ ಮಾತಾಡ್ಬೇಕಾರೆ ಆ ಎಮ್ಮ ಕರೆಕ್ಟ್ ಆಗಿ ಹಿಂದಿ ಮಾತಾಡಕ್ಕೆ ಬರಲ್ಲ ಇಂಗ್ಲಿಷ್ ಮಾತಾಡಕ್ಕೆ ಬರಲ್ಲ ಸೆಂಟ್ರಲ್ ಮಿನಿಸ್ಟರ್ ಬೇರೆ ಆಗವ್ರೆ ಯಾವ ಸಂದರ್ಭ ಸರಿಯಾದ ಇಶ್ಯೂ ತಗೊಂಡು ಮಾತಾಡಿದ್ದಾರೆ ಇವರು ಅಂತ ಪ್ರಶ್ನೆ ಮಾಡ್ತಾರೆ ರಾಜೀವ್ ಗೌಡ್ರು ಪುಣ್ಯಾತ್ಮ ಎಜುಕೇಟೆಡ್ ಚೆನ್ನಾಗಿ ವಾದ ಮಂಡಿಸುತ್ತೆ ಚೆನ್ನಾಗ್ ಮಾತಾಡತ್ತೆ ಅಂತ ನನಗೆ ಈ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಕೃಷ್ಣ ಬೈರೇಗೌಡರು ಕೃಷ್ಣ ಬೈರೇಗೌಡ್ರ ಹೆಂಡ್ತಿನೋ ಕ್ಯಾಂಡಿಡೇಟ್ ಆಗಿದ್ರೆ ಕ್ಲಿಯರ್ ಕಟ್ ಇವತ್ತೇ ಗೆಲುವು ಅಂತ ಹೇಳ್ಕೋಬಹುದಿತ್ತರು ಯಾಕೆಂದ್ರೆ ಶೋಭಾ ಕರಂದ್ಲಾಜೆ ವಿರುದ್ಧ ಅಷ್ಟು ಆಕ್ರೋಶ ವ್ಯಕ್ತ ಆಗ್ತಿದೆ ಗ್ರೌಂಡ್ ಅಲ್ಲಿ ಶೋಭಾ ಅವರಿಗೆ ಅಷ್ಟೊಂದು ದೊಡ್ಡ ವೆಲ್ಕಮ್ ಸಿಕ್ತಿಲ್ಲ ಆಮೇಲೆ ಬಿಜೆಪಿಯಲ್ಲೇ ಒಂದು ವರ್ಗ ದೊಡ್ಡ ವಿರೋಧ ಮಾಡ್ತಿದೆ ಅವ್ರು ಟಿಕೆಟ್ ಆದಾಗ ಒಂದು ಮಾತು ಹೇಳ್ತಾರೆ ಯಾರ್ಯಾರು ನನಗೆ ಟಿಕೆಟ್ ತಪ್ಪಿಸಲು ಯತ್ನಿಸಿದ್ರು ಅವ್ರಿಗೆ ಯಾರಿಗೂ ಟಿಕೆಟ್ ಸಿಕ್ಕಿಲ್ಲ ಅಂತ ಸಿ ಟಿ ರವಿ ವಿರುದ್ಧ ಅಟಿಕೆ ಮಾಡ್ತಾರೆ ಹೌದು ಒಂದು ಕ್ಷಣ ಕೂತ್ಕೊಂಡು ಶೋಭಾ ಕರಂದ್ಲಾಜಿ ಅವರು ಕಣ್ಣು ಮುಚ್ಕೊಂಡು ನನ್ನನ್ನು ಯಾಕೆ ಉಡುಪಿ ಚಿಕ್ಕಮಗಳೂರು ಜನ ವಿರೋಧ ಮಾಡಿದ್ರು ಯಾಕೆ ನನ್ನ ಗೋ ಬ್ಯಾಕ್ ಅಂತಿದ್ದಾರೆ ನಾನ್ ಮಾಡಿದ ತಪ್ಪೇನು ಅಂತ ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚನೆ ಮಾಡಿದ್ರೆ ಅವರ ಬ್ಲಂಡರ್ಸ್ ಏನೋ ಗೊತ್ತಾಗತ್ತೆ ಆದ್ರೆ ಎವರ್ ಎಲ್ಲ ಬರೀ ಪುಂಡ್ ಪೋಕ್ರಿಗಳ ಕೆಲಸ ಇದು ವಿರೋಧಿಗಳ ಕೆಲಸ ನನ್ನ ರೆಡ್ ಕಾರ್ಪೆಟ್ ಓಡಾಡ್ತಿದ್ದಾರೆ ಬಟ್ ಬೆಂಗಳೂರು ಉತ್ತರದಲ್ಲಿ ನಾನು ಕಂಡಂತೆ ಕಳೆದ ಮೂರು ಚುನಾವಣೆ ನಾಲ್ಕು ಚುನಾವಣೆ ನಾನು ಕೂಡ ಸುವರ್ಣ ನ್ಯೂಸ್ ಅವತ್ತಿಂದ ನಾನು ಇವತ್ತಿನ ನೋಡಿದಾಗ ಜನ ಅತಿ ಹೆಚ್ಚು ಬಿಜೆಪಿ ಅಭ್ಯರ್ಥಿಗೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಬೆಂಗಳೂರು ಉತ್ತರದ ಶೋಭಾ ಕರಂದ್ಲಾಜೆನೆ ಹೌದು ಬಟ್ ಗೊತ್ತಿಲ್ಲ ನನಾಗ್ ಹೇಳಿದೆ ಕೃಷ್ಣ ಬೈರೇಗೌಡರು ಅಥವಾ ಮೀನಾಕ್ಷಿ ಅವರು ಅವರು ಶ್ರೀಮತಿ ಅವರು ಏನಾದ್ರು ಕ್ಯಾಂಡಿಡೇಟ್ ಆಗಿದ್ರೆ ಡೆಫಿನೆಟ್ಲಿ ಶೋಭಾ ಅವರು ಸೋಲ್ತಿದ್ರು ಡೆಫಿನೆಟ್ಲಿ ಸೋಲ್ತಿದ್ರು ಹೌದು ಯಾಕೆಂದ್ರೆ ಶೋಭಾ ಕರಂದ್ಲಾಜಿ ಅವರು ಈಗಾಗಲೇ ಅಧಿಕಾರವನ್ನ ಅನುಭವಿಸಿ ಅವರ ಅಧಿಕಾರ ಅವಧಿಯನ್ನ ಶೋ ಮಾಡಿದ್ದಾರೆ ಅವ್ರ ಒಂದೇ ಸಲ ಒಂದೇ ಸರ್ ಎಮ್ ಎಲ್ ಎ ಆಗಿರೋದು ಎಂ ಎಲ್ ಸಿ ಆಗ್ತಿರೋದು ಬೇರೆ ಕತೆ ಅದು ಒಂದೂವರೆ ಸಾವಿರ ಹೋಟೆಲ್ ಎಸ್ ಟಿ ಸೋಮಶೇಖರ್ ಅವರು ಯಶವಂತಪುರ ಗೆದ್ದಿತ್ತು ಬಟ್ ಅವರ ತನ್ನ ತಪ್ಪನ್ನ ತಿದ್ದಿಕೊಳ್ಳಂಗೆ ಕಾಣ್ತಾ ಇಲ್ಲ ಈಗಲೂ ಐ ಆಮ್ ಸೂಪರ್ ಸ್ಟಾರ್ ಅಂತಾನೆ ಮಾತಾಡ್ತಾರೋ ಶೋಭಾ ಕರಂದ್ಲಾಜಿ ಅವರು

ಈಗ ಅದು ಕನಿಷ್ಠ ಉಡುಪಿ ಚಿಕ್ಕಮಗಳೂರು ಭಾಗದ ಬಿಜೆಪಿ ಕಾರ್ಯಕರ್ತರ ಕಷ್ಟ ಸುಖ ಶೋಭಾ ಕರಂದ್ಲಾಜೆ ಶೋಭಾ ಕರಂದ್ಲಾಜೆ ಇವತ್ತು ವಿರೋಧ ಬರ್ತಿದ್ರೆ ಯಾರೋ ವಿರೋಧಿಗಳ ಕೆಲಸ ಅಂತ ಅನ್ಕೊಂಡಿರ್ಬೋದೇನೋ ಆದ್ರೆ ತಾನ್ ಏನ್ ಮಾಡಿದೀನಿ ಅಂತ ಸ್ವಲ್ಪ ಆಲೋಚನೆ ಮಾಡಿದಾಗಿರೋದು ಬಟ್ ಚುನಾವಣೆ ಘೋಷಣೆ ಆದಾಗಿದ್ದಂತ ಲೆಕ್ಕಾಚಾರ ಬೇರೆ ಇವತ್ತು ಶೋಭಾ ಕರಂದ್ಲಾಜೆ ಬಿಜೆಪಿಯ ಅಭ್ಯರ್ಥಿಗಳಲ್ಲೇ ಅತಿ ಹೆಚ್ಚು ವಿರೋಧವನ್ನ ಫೇಸ್ ಮಾಡ್ತಿರತಕ್ಕಿಡೇಟ್ ಕರೆಕ್ಟ್ ಆಗಿ ಕಾಂಗ್ರೆಸ್ ಅವರು ಕೃಷ್ಣ ಬೋರೇಗೌಡರು ಈ ಭೈರತಿ ಸುರೇಶು ಎಲ್ಲ ಸೇರ್ಕೊಂಡು ಸರಿಯಾಗಿ ನೋಡಿ ನಾವು ಪೋಲ್ ಕ್ರಿಯೇಟ್ ಮಾಡಿದ್ರು ಕರ್ನಾಟಕ ಟಿವಿ ಕಮ್ಯುನಿಟಿಯಲ್ಲಿ ಅತಿ ಕಡಿಮೆ ಕಂಪೇರ್ ಟು ಅದರ್ಸ್ ಬಿಜೆಪಿ ಕ್ಯಾಂಡಿಡೇಟ್ ಅತಿ ಕಡಿಮೆ ಮತ ಪಡೆದಂತ ವ್ಯಕ್ತಿ ಶೋಭಾ ಕರಂದ್ ಸೋಷಿಯಲ್ ಮೀಡಿಯಾ ಮಂಡ್ಯದ ಊಟ ಹಾಕಿರ್ತಾನೆ ಇಲ್ಲಿ ಆದ್ರೆ ಬಿಜೆಪಿ ಕಾರ್ಯಕರ್ತರು ಅತಿ ಹೆಚ್ಚು ಬೇಸರ ವ್ಯಕ್ತಪಡಿಸುವಂಥ ಕ್ಯಾಂಡಿಡೇಟ್ ಅಂದ್ರೆ ಅದು ಶೋಭಾ ಕರಂದ್ಲಾಜೆ ಸೊ ಹಾಗಾಗಿ ರಾಜೀವ್ ಗೌಡಿನ ಹದ್ನೈದು ದಿನ ಟೈಮ್ ಇದೆ ಒಂದಷ್ಟು ಲೆಕ್ಕಾಚಾರ ಮಾಡಿದ್ರೆ ಒಂದ ಒಂದ ಒಂದು ಇದಾಗ್ಬೋದೇನೋ ನಾನೀಗ ಮತ್ತೆ ನಮ್ಮ ಆದಷ್ಟು ನಮ್ಮ ಜನಗಳಿಗೆ ಒಂದು ಅನ್ನು ಕೊಟ್ಬಿಡ್ತೀನಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ ಮೊನ್ನೆ ಕಳೆದ ಚುನಾವಣೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಕೃಷ್ಣಾ ಬರೇಗೌಡರು ಆರು ಎಪ್ಪತ್ತೈದು ಸಾವಿರ ಮತ ಪಡೆದಿದ್ರು ಸದಾನಂದ ಗೌಡ್ರು ಎಂಟು ಲಕ್ಷದ ಇಪ್ಪತ್ತೊಂದು ಸಾವಿರ ಮತ ಪಡೆದಿದ್ರು ಲಕ್ಷದ ನಲವತ್ತಾರು ಸಾವಿರ ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು ಸದಾನಂದ ಗೌಡರು ಟ್ವೆಂಟಿ ಟ್ವೆಂಟಿ ತ್ರೀ ಎಂ ಎಲ್ ಎಲೆಕ್ಷನ್ ಆರು ಲಕ್ಷದ ನಾಲ್ಕು ಸಾವಿರ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಏಳು ಲಕ್ಷದ ಎಪ್ಪತ್ತೊಂದು ಸಾವಿರ ಬಿಜೆಪಿ ಅಭ್ಯರ್ಥಿಗಳಿಗೆ ಲಕ್ಷದ ಅರವತ್ತಾರು ಸಾವಿರ ಲೀಡಿದ್ದಾರೆ ಅಂಡ್ ಮತ್ತೊಂದು ವಿಷಯ ಅಂದ್ರೆ ಇಲ್ಲಿ ಜೆ ಡಿ ಎಸ್ ಇಲ್ಲಿ ಎಸ್ ಟಿ ಸೋಮಶೇಖರ್ ಈಗ ಅವರು ಕಾಂಗ್ರೆಸ್ಗೆ ಮೂವ್ ಆಗ್ತಾ ಇದ್ದಾರೆ ಅವ್ರದ್ದು ಒಂದು ಲಕ್ಷ ಓಟ್ ಆ ಕಡೆ ಸ್ವಿಚ್ ಓವರ್ ಆಗುತ್ತೆ ಜೆಡಿಎಸ್ ನ ಜವರಾಯಿಗೌಡ ಬಿಜೆಪಿ ಓಟ್ ಮಾಡ್ತಾರೆ ಆಗ ಆರು ಲಕ್ಷ ಕಾಂಗ್ರೆಸ್ ಓಟ್ ಏಳು ಲಕ್ಷಕ್ಕೆ ಇನ್ಕ್ರೀಸ್ ಆಗುತ್ತೆ ಅಟ್ ದಿ ಸೇಮ್ ಟೈಮ್ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ನ ಎಕ್ಸ್ ಎಂ ಎಲ್ ಎ ಮಂಜುನಾಥ್ ಕಾಂಗ್ರೆಸ್ ಸೇರಿದ್ದಾರೆ ಅವ್ರ ಎಂಬತ್ತೆರಡು ಸಾವಿರ ಮತ ಪಡೆದಿದ್ರು ಅಲ್ಲೊಂದು ಐವತ್ತು ಸಾವಿರ ಇನ್ಕ್ರೀಸ್ ಆಗುತ್ತೆ ಏಳುವರೆ ಲಕ್ಷಕ್ಕೆ ಬಂದು ನಿಲ್ತಾರೆ ಹಾಗೇನೆ ಜೆಡಿಎಸ್ನ ಉಳಿದಂತ ಮತಗಳ ಸಂಖ್ಯೆ ಏನಿನ್ ಎರಡು ಲಕ್ಷದಲ್ಲಿ ಒಂದು ಲಕ್ಷ ಕಾಂಗ್ರೆಸ್ ಕಡೆ ಹೋಗುವುದು ಒಂದು ಲಕ್ಷ ಬಿಜೆಪಿ ಕಡೆಗೆ ಬರಬಹುದು ಟಫ್ ಫೈಟ್ ಇದೆ ನರೇಂದ್ರ ಮೋದಿ ಸೂಪರ್ ಸ್ಟಾರ್ ಬಿಕಾಸ್ ಆಫ್ ಕಾಂಗ್ರೆಸ್ ಅಲ್ಲಿ ಯಾರು ಬೆಸ್ಟ್ ಸ್ಟಾರ್ ಇಲ್ಲ ಹಾಗಾಗಿ ರಾಹುಲ್ ಗಾಂಧಿಗೂ ಮೋದಿಗೂ ಕಂಪೇರ್ ಮಾಡಂಗೇ ಇಲ್ಲ ನರೇಂದ್ರ ಮೋದಿ ಕಾರಣಕ್ಕೆ ಬಿಜೆಪಿ ಗಟ್ಟಿಯಾಗಿದೆ ಹಾಗಂತ ಶೋಭಾ ಕರಂದ್ಲಾಜ್ ಒಪ್ಕೊಂಡು ಓಟ್ ಹಾಕ್ತಾರೆ ಬುದ್ಧಿವಂತರು ಅಂದ್ರೆ ಕಷ್ಟ ಎಜುಕೇಟೆಡ್ ವೋಟರ್ಸ್ ಜಾಸ್ತಿ ಚಿಂತನೆ ಮಾಡೋರು ಜಾಸ್ತಿ ಅತಿ ಹೆಚ್ಚು ಕನ್ನಡ ವೋಟರ್ಸ್ ಇದಾರೆ ಇಲ್ಲಿ ಹೌದು ಬ್ಯಾಂಗ್ಳೂರ್ ಸೌತ್ ಅಲ್ಲಿ ಕನ್ನಡ ಓಡಾಡ್ಸಿದ್ರೆ ಬಟ್ ಬೊಮ್ಮನಳ್ಳಿ ಭೇಟಿ ಎಂಬಾಗ ತೆಲುಗು ಮತ್ತೆ ಹಿಂದಿ ಭಾಷೆ ಬರೀ ಉರ್ದು ಹಿಂದಿನೇ ತುಂಬಾ ಐತೆ ಮಾದೇವ್ಪುರ ಶಿವಾಜಿನಗರ ಇವೆಲ್ಲ ಅತಿ ಹೆಚ್ಚು ಕನ್ನಡ ಭಾಷಕರು ಇರತಕ್ಕಂಥ ಕ್ಷೇತ್ರ ಬೆಂಗಳೂರು ಉತ್ತರ ಕರ್ನಾಟಕದವರೇ ಜಾಸ್ತಿ ಇರುವ ಕ್ಷೇತ್ರ ಬೆಂಗಳೂರು ಉತ್ತರ ಆಲೋಚನೆ ಮಾಡ್ತಾರೆ ಶೋಭಾ ಕರಂದ್ಲಾಜೆ ಇವೆಲ್ಲವನ್ನು ಡೆವಲಪ್ಮೆಂಟ್ಸ್ ನೋಡ್ತಿದ್ರೆ ಬಿಜೆಪಿ ಕಾರ್ಯಕರ್ತರಿಗೂ ಬೇಸರವಾದಂತ ವ್ಯಕ್ತಿ ಹೌದು ರಾಜೀವ್ ಗೌಡರು ಸರಿಯಾಗಿ ವ್ಯವಹಾರ ಮಾಡಿದ್ರೆ ಸರಿಯಾಗಿ ಚುನಾವಣೆ ಮಾಡಿದ್ರೆ ಟೆಸ್ಟ್ ಕ್ಷೇತ್ರ ಹೌದು ಬಿಜೆಪಿಗೆ ಬಿಜೆಪಿಗೆ ಸೆಂಟ್ರಲ್ ಗಿಂತ ಟಫೆಸ್ಟ್ ಕ್ಷೇತ್ರ ಅಂದ್ರೆ ನಾರ್ತ್ ಆಫ್ ಶೋಭಾ ಕರಂದ್ಲಾಜೆ ಅವ್ರ ಮೇಲಿನ ಸಿಟ್ಟು ಅವ್ರ ಮೇಲಿನ ಬೇಸರ ಮೇಲಿನ ಅಭಿಪ್ರಾಯ ಬಿಜೆಪಿಗೆ ಕಷ್ಟ ಆಗ್ತಿದೆ ಈ ಕ್ಷಣಕ್ಕೆ ಎಸ್ ವೀಕ್ಷಕರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸಂಸದರು ಯಾರಾಗಬೇಕು ಇಂದ ಶೋಭಾ ಕರಂದ್ಲಾಜೆ ಅವರ ಕಾಂಗ್ರೆಸ್ ಇಂದ ಪ್ರೊಫೆಸರ್ ರಾಜೀವ್ ಗೌಡರ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರಿಂದೆ ಎಲ್ಲಾ ಮಾಹಿತಿಯನ್ನ ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ